ಪ್ರೀತಿಯಿಂದ ಮಾಡಿದಂತ ಸಿನಿಮಾ, ಎಲ್ಲ ಒಳ್ಳೆ ಟೀಮ್, ತುಂಬಾ ಹಾರ್ಡ್ ವರ್ಕಿಂಗ್ ಟೀಮ್. ನಮ್ಮ ಡಿರೆಕ್ಟರ್ ಅವಿನಾಶ್ ಆಗ್ಲಿ, ರಾಜ್ ನಮ್ಮ ಡಿರೆಕ್ಟರ್, ನಮ್ಮ ಪ್ರೊಡ್ಯೂಸರ್ ವೇಣು ಅವರು ಹೀರೋ, ಅನುಮಾನ ಜೊತೆ ನನಗೆ ಕಾಂಬಿನೇಷನ್ ಸಿಗ್ಲಿಲ್ಲ. ಅದೊಂದು ಬೇಜಾರು, ವಿ ಕೇಪ್ ಟಾಕಿಂಗ್ ಏನ್ ಕತೆ ಇದು ಅಂತ ಹೇಳ್ಕೊಂಡು, ನಾನು ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ ಅವ್ರ ಬಗ್ಗೆ ಇದು, ಬಟ್ ವಿ ನೆವರ್ ಗಾಟ್ ಟು ವರ್ಕ್ ಟುಗೆದರ್. ಸೊ ಅದೆಲ್ಲೋ ಒಂದ್ ಕಡೆ ಒಂದು ಬೇಜಾರು ಅಷ್ಟೆ. ಮೇ ಬಿ ಪಾರ್ಟ್ ಟು ಅವಿನಾಶ್, ಮೇ ಬಿ ಕಾಂಬಿನೇಷನ್ ಸಿಗ್ಬೋದು. ಬಟ್ ತುಂಬಾ ಒಂದು ಸಿನಿಮಾ ನಿಮ್ಮನ್ನ ಸೀಟ್ ತುದಿಯಲ್ಲಿ ಕೂರಿಸಿ ನಿಮ್ಮನ್ನ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಿನಿಮಾ ನೋಡೋ ಹಾಗೆ ಮಾಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಯಾಕಂದ್ರೆ ಸಿ ಜಿ ವರ್ಕ್ ಆಗಲಿ, 40 ನಿಮಿಷ ಕಂಪ್ಲೀಟ್ ಸಿನಿಮಾ ಗ್ರಾಫಿಕ್ಸ್ ಅಲ್ಲೇ ಪ್ಲೇ ಮಾಡಿದ್ದಾರೆ. ಆಲ್ ದಾಟ್ ನನಗೆ ಒಂದೊಂದೇ ಅಪ್ಡೇಟ್ಸ್ ಬರ್ತಾ ಇದ್ದಾಗ ನಮ್ಮ ಡೈರೆಕ್ಟರ್ ಕಡೆಯಿಂದ ಖುಷಿ ಆಗೋದು ಸಿನಿಮಾ ಬಗ್ಗೆ. ಆಮೇಲೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ನಿಮ್ಮ ಎಲ್ಲರ ಪಾತ್ರ, ಒಂದು ರಿಪೋರ್ಟರ್ ಪಾತ್ರ. ಸೊ ಸಿನಿಮಾ ರಿಪೋರ್ಟರ್ ಅಂತ ಹೇಳ್ತಾ ಇದ್ದೀನಿ. ಆಕ್ಚುಲಿ ಸಿನಿಮಾನು ರಿಪೋರ್ಟ್ ಮಾಡ್ತೀನಿ, ಅಲ್ಲೊಂದು ಒಂದು ಒಂದು ಹಳ್ಳಿಗೆ ಹೋಗಿ ಹಳ್ಳಿನೂ ರಿಪೋರ್ಟ್ ಮಾಡ್ತಾ ಇರ್ತೀನಿ ಅಲ್ಲಿ ಏನಾಗ್ತಿದೆ ಅಂತ. ಸೊ ಅಲ್ಲಿ ಕೆಲವೊಂದು ವಿಷಯಗಳು ಓಪನ್ ಆಗ್ತಾ ಹೋಗುತ್ತೆ, ಅದನ್ನ ನೀವು ಸಿನಿಮಾದಲ್ಲಿ ನೋಡ್ಬೋದು. ಒಂದು ಖುಷಿ ಇದೆ, ಒಳ್ಳೆ ಸಿನಿಮಾ, ಸಾಕಷ್ಟು ಬೇರೆ ಬೇರೆ ತರ ಒಂದು ಕಾಡಲ್ಲಿ ಜೀಪ್ ಎಲ್ಲ ಓಡಿಸ್ಬಿಟ್ಟಿದ್ದಾರೆ, ನನ್ನ ಕೈಯಲ್ಲಿ ಓಡಿಸೋ ಹಾಗೆ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ತುಂಬಾ ಏನಂತ ಹೇಳಿ, ಶಿ ಇಸ್ ವೆರಿ ಕ್ಯೂರಿಯಸ್. ಯಾವುದೇ ಒಂದು ಯಾರೋ ಒಂದು ಏನೋ ಮಾತಾಡ್ತಿದ್ದಾರೆ ಅಂದ್ರೆ ಇವ್ರು ಯಾಕೆ ಹಿಂಗೆ ಹೇಳ್ತಿದ್ದಾರೆ, ಇದ್ರ ಹಿಂದೆ ಏನೋ ರೀಸನ್ ಇರ್ಬೋದು, ಇವ್ರು ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡೋ ಅಂತ ಒಂದು ಪಾತ್ರ. ಸೊ I enjoyed working in Hugga. Thank you to the team.